ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಜನವರಿ 1 2019 ಮೊದಲನೇ ವೀಡಿಯೋನ ನೋಡೋಣ ಇವತ್ತು. ಸೊ ಫ್ರೆಂಡ್ಸ್, ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್. ಈ ವರ್ಷ ನಿಮ್ಮ ಎಲ್ಲರ ಕನಸುಗಳು ಕೈಗೂಡಬೇಕೆಂದು ನಾನು ಆಶಿಸುತ್ತೇನೆ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋ ನೋಡೋಣ. ಸೊ ಇವತ್ತಿನ ಮೊದಲ ಪ್ರಶ್ನೆ ಏನಪ್ಪ ಅಂದರೆ, ಯಾವ ದೇಶವು ಇತ್ತೀಚೆಗೆ ತನ್ನ 6ನೇ ರಾಷ್ಟ್ರೀಯ ರಿಪೋರ್ಟ್ ಅನ್ನು CBD ಸಂಸ್ಥೆಗೆ ಕಳುಹಿಸಿದೆ? ಸೊ ಇತ್ತೀಚೆಗೆ ಭಾರತ ತನ್ನ 6ನೇ ನ್ಯಾಷನಲ್ ರಿಪೋರ್ಟನ್ನು CBD ಸಂಸ್ಥೆಗೆ ಕಳುಹಿಸಿದೆ. ಸೊ CBD ಅಂದರೆ ಏನಪ್ಪ ಅಂದರೆ, ಕನ್ವೆನ್ಷನ್ ಫಾರ್ ಬಯೋಲಜಿಕಲ್ ಡೈವರ್ಸಿಟಿ. ಓಕೆನಾ? CBD ಅಂದರೆ ಕನ್ವೆನ್ಷನ್ ಫಾರ್ ಬಯೋಲಜಿಕಲ್ ಡೈವರ್ಸಿಟಿ ಅಂತ. ಸೊ ನೆಕ್ಸ್ಟ್ ಕ್ವೆಶನ್ ಏನಪ್ಪ ಅಂದರೆ, ಸೊ ಪ್ರತಿ ವರ್ಷ ನಮ್ಮ ದೇಶದಲ್ಲಿ ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ ನಡೆಯುತ್ತೆ. ಓಕೆನಾ? ಭಾರತ ವಿಜ್ಞಾನ ಸಮ್ಮೇಳನ. ಸೊ ಈ ಸರಿ 106ನೇ ಭಾರತ ವಿಜ್ಞಾನ ಸಮ್ಮೇಳನ ಎಲ್ಲಿ ನಡೆಯಲಿದೆ ಅಂತ ಒಂದು ಪ್ರಶ್ನೆ. ಸೊ ಪಂಜಾಬ್ ರಾಜ್ಯದ ಜಲಂಧರ್ನಲ್ಲಿ ನಡೆಯಲಿದೆ. ಸೊ ಪ್ರಧಾನಿ ನರೇಂದ್ರ ಮೋದಿಯವರು ಜನವರಿ 3ರಂದು ಈ ಸಮ್ಮೇಳನವನ್ನು ಉದ್ಘಾಟಿಸಲಿದ್ದಾರೆ. ಸೊ ಪಂಜಾಬ್ದ ಮುಖ್ಯಮಂತ್ರಿ ಯಾರು ಅಂತ ಕಮೆಂಟ್ ಸೆಕ್ಷನಲ್ಲಿ ನೀವು ಹೇಳಬೇಕು. ಮುಖ್ಯಮಂತ್ರಿ ಹಾಗೂ ರಾಜ್ಯಪಾಲರು ಯಾರು ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಮಾಡಿ. ಓಕೆನಾ? ಸೊ ನೆಕ್ಸ್ಟ್ ಏನಪ್ಪ ಅಂದರೆ, 106ನೇ ಭಾರತ ವಿಜ್ಞಾನ ಸಮ್ಮೇಳನ ಧ್ಯೇಯ ವಾಕ್ಯ ಅಥವಾ ಥೀಮ್ ಅನ್ನೋದು ಏನಪ್ಪ ಅಂತ ಕೇಳಿದ್ದಾರೆ ಕ್ವೆಶನು. ಸೊ ಥೀಮ್ ಏನಪ್ಪ ಅಂದರೆ, ಫ್ಯೂಚರ್ ಇಂಡಿಯಾ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತ. ಫ್ಯೂಚರ್ ಇಂಡಿಯಾ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಸೊ ICC ಕ್ರಿಕೆಟರ್ ಆಫ್ ದ ಇಯರ್ ಈ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ಈ ಕ್ವಶನ್ಗೆ ಆನ್ಸರ್ ಏನಪ್ಪ ಅಂದರೆ, ಸ್ಮೃತಿ ಮಂದಾನಾ ಅವರಿಗೆ ಈ ವರ್ಷದ ICC ಕ್ರಿಕೆಟರ್ ಆಫ್ ದ ಇಯರ್ ಪ್ರಶಸ್ತಿಯನ್ನು ನೀಡಲಾಗಿದೆ. ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂದರೆ, ICC ಅಂದರೆ ಏನು? ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್. ಸೊ ಇದರ ಅಧ್ಯಕ್ಷರು, ಪ್ರೆಸಿಡೆಂಟ್ ಅಥವಾ ಚೇರ್ಪರ್ಸನ್ ಯಾರಪ್ಪ ಅಂದರೆ, ಶಶಾಂಕ್ ಮನೋಹರ್ ಅವರು. ಇದರ CEO ಯಾರಪ್ಪ ಅಂದರೆ, ಡೇವ್ ರಿಚರ್ಡ್ಸನ್ ರವರು. ಹಾಗೂ ಇದರ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂದರೆ, ದುಬೈ, UAE ರಾಜಧಾನಿ ದುಬೈನಲ್ಲಿ ಇದೆ. ಓಕೆನಾ? ಯುನೈಟೆಡ್ ಅರಬ್ ಎಮಿರೇಟ್ಸ್ನ ರಾಜಧಾನಿ ದುಬೈನಲ್ಲಿ ಇದೆ. ಸೊ ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂದರೆ, ನೇತಾಜಿ ಸುಭಾಷ್ ಚಂದ್ರ ಬೋಸ್ರವರು ಸುಮಾರು 75 ವರ್ಷಗಳ ಹಿಂದೆ ಪ್ರಥಮ ಬಾರಿಗೆ ತ್ರಿವರ್ಣ ಧ್ವಜವನ್ನು ಎಲ್ಲಿ ಹಾರಿಸಿದರು ಅಂತ ಒಂದು ಪ್ರಶ್ನೆ. ಸೊ ಇದಕ್ಕೆ ಉತ್ತರ ಏನಪ್ಪ ಅಂದರೆ, ಪೋರ್ಟ್ ಬ್ಲೇರ್. ಅಂಡಮಾನ್ ನಿಕೋಬಾರ್ನ ರಾಜಧಾನಿ ಪೋರ್ಟ್ ಬ್ಲೇರ್. ಸೊ ಈಗ ಈ ಸಮಯದಲ್ಲಿ ನಾವು ಕೆಲವೊಂದು ಅಂಡಮಾನ್ ನಿಕೋಬಾರ್ ಬಗ್ಗೆ ಹಾಗೂ ಇಲ್ಲಿ ನಡೆದ ಪ್ರೋಗ್ರಾಮ್ಗಳಲ್ಲಿ ಇತ್ತೀಚೆಗೆ ಕೆಲವು ದ್ವೀಪಗಳ, ಹಾಗಂದರೆ ಐಲ್ಯಾಂಡ್ಗಳ ಹೆಸರನ್ನು ಬದಲಿಸಿದರು. ಸೊ ಇದನ್ನು ನಾವು ತಿಳ್ಕೊಳ್ಳೋಣ. ಸೊ ಏನಪ್ಪ ಅಂದರೆ, ಅಂಡಮಾನ್ ನಿಕೋಬಾರು ಕೇಂದ್ರಾಡಳಿತ ಪ್ರದೇಶ ಅಂದರೆ ಯೂನಿಯನ್ ಟೆರಿಟರಿಯಲ್ಲಿ ಬರುತ್ತೆ. ಇದೊಂದು ರಾಜ್ಯ ಅಲ್ಲ. ಇಟ್ ಈಸ್ ನಾಟ್ ಹ್ಯಾವಿಂಗ್ ಎ ಸ್ಟೇಟ್. ಓಕೆ? ಇಟ್ ಈಸ್ ನಾಟ್ ಹ್ಯಾವಿಂಗ್ ದ ಸ್ಟೇಟಸ್ ಆಫ್ ದ ಸ್ಟೇಟ್. ಇಟ್ ಈಸ್ ಎ ಯೂನಿಯನ್ ಟೆರಿಟರಿ. ಹಾಗಂದರೆ ಡೈರೆಕ್ಟಾಗಿ ಇದು ಸೆಂಟ್ರಲ್ ಗೌರ್ಮೆಂಟ್ನ ಆಡಳಿತ ಕೆಳಗಡೆ ಬರುತ್ತೆ. ಸೊ ಈ ಅಂಡಮಾನ್ ನಿಕೋಬಾರ್ ಯೂನಿಯನ್ ಟೆರಿಟರಿಯಲ್ಲಿ ಸುಮಾರು 9 ನ್ಯಾಷನಲ್ ಪಾರ್ಕ್ಸ್ ಅಥವಾ ರಾಷ್ಟ್ರೀಯ ಅಭಯಾರಣ್ಯಗಳು ಇವೆ. ಸೊ ಈ 9 ರಾಷ್ಟ್ರೀಯ ಅಭಯಾರಣ್ಯಗಳು ಯಾವುದಪ್ಪ ಅಂದರೆ, ಕ್ಯಾಂಪಲ್ ಬೇ ನ್ಯಾಷನಲ್ ಪಾರ್ಕ್, ನಾರ್ತ್ ಬಟನ್ ಐಲ್ಯಾಂಡ್ ನ್ಯಾಷನಲ್ ಪಾರ್ಕ್, ಮಿಡಲ್ ಬಟನ್ ಐಲ್ಯಾಂಡ್ ನ್ಯಾಷನಲ್ ಪಾರ್ಕ್, ಸೌತ್ ಬಟನ್ ಐಲ್ಯಾಂಡ್ ನ್ಯಾಷನಲ್ ಪಾರ್ಕ್, ಮೌಂಟ್ ಹ್ಯಾರಿಯಟ್ ನ್ಯಾಷನಲ್ ಪಾರ್ಕ್, ಮಹಾತ್ಮ ಗಾಂಧಿ ಮರೈನ್ ನ್ಯಾಷನಲ್ ಪಾರ್ಕ್, ಗ್ಯಾಲತಿಯಾ ಬೇ ನ್ಯಾಷನಲ್ ಪಾರ್ಕ್, ಸ್ಯಾಡಲ್ ಪೀಕ್ ನ್ಯಾಷನಲ್ ಪಾರ್ಕ್, ರಾಣಿ ಝಾನ್ಸಿ ಮರೈನ್ ನ್ಯಾಷನಲ್ ಪಾರ್ಕ್. ಸೊ ಒಟ್ಟು 9 ರಾಷ್ಟ್ರೀಯ ಅಭಯಾರಣ್ಯಗಳು ನಮ್ಮ ಅಂಡಮಾನ್ ನಿಕೋಬಾರ್ ಯೂನಿಯನ್ ಟೆರಿಟರಿಲಿ ಇದೆ. ಓಕೆನಾ? ಸೊ ನೆಕ್ಸ್ಟ್ ಒನ್ ಮೋರ್ ಇನ್ಫಾರ್ಮೇಷನ್ ಏನಪ್ಪ ಅಂದರೆ, ಸೊ ಸುಭಾಷ್ ಚಂದ್ರ ಬೋಸ್ರವರು December 30, 1943 ಪ್ರಥಮ ಬಾರಿಗೆ ತ್ರಿವರ್ಣ ಧ್ವಜವನ್ನು ಪೋರ್ಟ್ ಬ್ಲೇರ್ನಲ್ಲಿ, ಅಂಡಮಾನ್ ನಿಕೋಬಾರ್ನ ಪೋರ್ಟ್ ಬ್ಲೇರ್ನಲ್ಲಿ ಅವರು ತ್ರಿವರ್ಣ ಧ್ವಜವನ್ನು ಹಾರಿಸಿದರು. ಓಕೆನಾ? ಸೊ ಅದರ 75ನೇ ವರ್ಷದ ಅಂಗವಾಗಿ ಇವಾಗ ಅಲ್ಲಿ ಅಂಡಮಾನ್ ನಿಕೋಬಾರ್ನಲ್ಲಿ 3 ದ್ವೀಪಗಳ ಹೆಸರನ್ನು ಒಂದು ಕಮೊಮೊರೇಟಿವ್ ಆಗಿ ಬದಲಿಸ್ತಾ ಇದ್ದಾರೆ. ಅದು ಯಾವ್ದಪ್ಪ ಅಂದರೆ,
ರಾಸ್ ದ್ವೀಪವನ್ನು ಸುಭಾಷ್ ಚಂದ್ರ ಬೋಸ್ ದ್ವೀಪ ಅಂತ ಹೆಸರು ಬದಲಾಯಿಸಿದ್ದಾರೆ. ಅದೇ ರೀತಿ ನೀಲ್ ಐಲ್ಯಾಂಡ್ನ ಹೆಸರನ್ನು ಶಹೀದ್ ದ್ವೀಪ ಅಂತ ಹೆಸರು ಬದಲಾಯಿಸಿದ್ದಾರೆ. ಅದೇ ರೀತಿ ಹ್ಯಾವ್ಲಾಕ್ ಐಲ್ಯಾಂಡ್ನ ಹೆಸರನ್ನು ಸ್ವರಾಜ್ ದ್ವೀಪ ಅಂತ ಹೆಸರನ್ನು ಬದಲಾಯಿಸಿದ್ದಾರೆ. ಸೊ ಇದು ಕ್ವಶನ್ ಕೇಳ್ಬೋದು, ಎಫ್ ಡಿ ಎ, ಎಸ್ ಡಿ ಎ, ಈಗ ಇ ಎಸ್ ಐ ಪರೀಕ್ಷೆ ಬರ್ತಾ ಇದೆ, ಪಿ ಎಸ್ ಐ ಪರೀಕ್ಷೆ ಯಾವುದ್ರಲ್ಲಾದರೂ ಕೇಳ್ಬೋದು, 2019 ನಡೆಯುವ ಯಾವುದೇ ಪರೀಕ್ಷೆಯಲ್ಲೂ ಸಹ ಈ ಕ್ವಶನ್ನ ಕೇಳ್ಬೋದು. ಸೊ ನೆಕ್ಸ್ಟ್ ಪ್ರಶ್ನೆ ಏನಪ್ಪ ಅಂದರೆ, ಬಾಂಗ್ಲಾದೇಶದ ಪ್ರಧಾನಿಯಾಗಿ 3ನೇ ಬಾರಿ ಆಯ್ಕೆಯಾಗಿರುವ ಮಹಿಳೆ ಯಾರು? ಸೊ ಅವಾಮಿ ಲೀಗ್ ಪಕ್ಷದ ಅಧ್ಯಕ್ಷರಾದ ಶೇಖ್ ಹಸೀನಾರವರು ಬಾಂಗ್ಲಾದೇಶದ ಪ್ರಧಾನಿಯಾಗಿ 3ನೇ ಬಾರಿಗೆ ಆಯ್ಕೆಯಾಗಿದ್ದಾರೆ. ಸೊ ಬಾಂಗ್ಲಾದೇಶದ ರಾಷ್ಟ್ರಪತಿ ಯಾರಪ್ಪ ಅಂತ ತಿಳ್ಕೊಳ್ಳೋಣ. ಮೊಹಮ್ಮದ್ ಅಬ್ದುಲ್ ಹಮೀದ್ರವರು ಬಾಂಗ್ಲಾದೇಶದ ರಾಷ್ಟ್ರಪತಿ. ಸೊ ಅದೇ ರೀತಿ ಬಾಂಗ್ಲಾದೇಶದ ರಾಜಧಾನಿ ಯಾವುದು ಅಂದರೆ ಢಾಕಾ, ಬಾಂಗ್ಲಾದೇಶದ ರಾಜಧಾನಿ. ಹಾಗೂ ಅಲ್ಲಿಯ ಕರೆನ್ಸಿ ಅಂದರೆ ಯಾವುದಪ್ಪ ಅಂದರೆ ಟಾಕಾ ಅನ್ನೋದು ಬಾಂಗ್ಲಾದೇಶದ ಕರೆನ್ಸಿ, ನಗದು. ಓಕೆನಾ? ಸೊ ಹೂ ಹ್ಯಾಸ್ ಬೀನ್ ಅಪಾಯಿಂಟೆಡ್ ಆಸ್ ದ ನ್ಯೂ ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ ಆಫ್ ಇಂಡಿಯಾ? ಸೊ ಇವ್ರನ್ನ ಯಾರು ಅಪಾಯಿಂಟ್ ಮಾಡ್ತಾರಪ್ಪ ಅಂದರೆ, ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ನ ನಮ್ಮ ರಾಷ್ಟ್ರಪತಿಯವರು, ಸೊ ನಮ್ಮ ಪ್ರೆಸಿಡೆಂಟ್ ರಾಮನಾಥ್ ಕೋವಿಂದ್ರವರು ಇವ್ರನ್ನ ಅಪಾಯಿಂಟ್ ಮಾಡ್ತಾರೆ. ಸೊ ಈ ಹೊಸದಾಗಿ ಅಪಾಯಿಂಟ್ ಆಗಿರೋ CIC ಅಥವಾ ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ ಯಾರಪ್ಪ ಅಂದರೆ, ಅದಕ್ಕೆ ಉತ್ತರ ಸುಧೀರ್ ಭಾರ್ಗವರ್ ಅವರು. ಓಕೆನಾ? ಸುಧೀರ್ ಭಾರ್ಗವ ಅವರು ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ ಆಗಿ ಅಪಾಯಿಂಟ್ ಆಗಿದ್ದಾರೆ. ಸೊ ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂದರೆ, ಉಜ್ವಲ ಸ್ಯಾನಿಟರಿ ನ್ಯಾಪ್ಕಿನ್ ಯೋಜನೆಯನ್ನು ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಗಿದೆ? ಸೊ ಈ ಉಜ್ವಲ ಸ್ಯಾನಿಟರಿ ನ್ಯಾಪ್ಕಿನ್ ಯೋಜನೆಯನ್ನು ಒಡಿಶಾ ರಾಜ್ಯದಲ್ಲಿ ಪ್ರಾರಂಭಿಸಲಾಗಿದೆ. ಸೊ ಇದೇನಪ್ಪ ಉಜ್ವಲ ಸ್ಯಾನಿಟರಿ ನ್ಯಾಪ್ಕಿನ್ ಯೋಜನೆ ಅಂದರೆ, ಸಿ ಉಜ್ವಲ ಯೋಜನೆ ಇದೆ ಅಲ್ವಾ, ಈಗ ಫ್ರೀ ಸಿಲಿಂಡರ್ LPG ಕನೆಕ್ಷನ್ ಕೊಡೋದು ಒಂದು ಯೋಜನೆ ಇದೆ ನಮ್ಮ ಕೇಂದ್ರ ಸರ್ಕಾರದ್ದು. ಬಿಲೋ ಪಾವರ್ಟಿ ಲೈನ್ ಇರೋ ಫ್ಯಾಮಿಲೀಸ್ಗೆ ಒಂದು ಫ್ರೀ LPG ಕನೆಕ್ಷನ್ ಕೊಡೋ ಯೋಜನೆ ಉಜ್ವಲ ಯೋಜನೆ. ಸೊ ಇದರ ಅಡಿಯಲ್ಲಿ ಇದರ ಬೆನಿಫಿಟನ್ನು ಅನುಕೂಲವನ್ನು ಪಡೆದುಕೊಂಡಿರುವ ಮಹಿಳೆಯರನ್ನು ಒಟ್ಟುಗೂಡಿಸಿ ಒಂದೊಂದು ಸಬ್ ಡಿವಿಷನ್ನಲ್ಲಿಯೂ ಸಹ 5-5 ಜನ ಮಹಿಳೆಯರನ್ನು ಒಟ್ಟುಗೂಡಿಸಿ ಅವರಿಗೆ ಸ್ಯಾನಿಟರಿ ನ್ಯಾಪ್ಕಿನನ್ನು ಉತ್ಪಾದಿಸುವುದಕ್ಕೆ ಅವರಿಗೆ ತರಬೇತಿ ಕೊಡಲಾಗುತ್ತದೆ. ಅದರಿಂದಾಗಿ ಮಹಿಳೆಯರಿಗೆ ಇದು ನಮ್ಮ ಒಡಿಶಾ ರಾಜ್ಯದಲ್ಲಿ ಒಂದು ಸರ್ವೆ ಮಾಡಿದಾಗ ಕೇವಲ 34% ಮಹಿಳೆಯರು ಮಾತ್ರ ಸ್ಯಾನಿಟರಿ ನ್ಯಾಪ್ಕಿನನ್ನು ಉಪಯೋಗಿಸುತ್ತಿರುವ ಬಗ್ಗೆ ಒಂದು ಅಂಶ ಗೊತ್ತಾಗಿದೆ. ಸೊ ಇದರಿಂದಾಗಿ ನಮ್ಮ ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ ಯಾವುದಿದೆ, ಈ HP ಇರ್ಬೋದು, ಈ ONGC ಇರ್ಬೋದು, ಸೊ ಈ ಆರ್ಗನೈಸೇಷನ್ಸ್ ಎಲ್ಲ ಸೇರಿಕೊಂಡು ನಮ್ಮ ಪೆಟ್ರೋಲಿಯಂ ಮಿನಿಸ್ಟರ್ ಆಗಿದ್ದಾರಲ್ಲ ಶ್ರೀ ಪ್ರಧಾನ್ರವರು ಈ ಒಂದು ಉಜ್ವಲ ಸ್ಯಾನಿಟರಿ ನ್ಯಾಪ್ಕಿನ್ ಯೋಜನೆಯನ್ನು ಒಡಿಶಾದಲ್ಲಿ ಉದ್ಘಾಟಿಸಿದ್ದಾರೆ. ಓಕೆನಾ? ಸೊ ಇದು ನ್ಯಾಪ್ಕ ಇಟ್ಕೊಡಿ. ಸೊ ಉಜ್ವಲ ಯೋಜನೆ ಬೇರೆ ಹಾಗೂ ಉಜ್ವಲ ಸ್ಯಾನಿಟರಿ ನ್ಯಾಪ್ಕಿನ್ ಯೋಜನೆ ಬೇರೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಸೊ ಒಡಿಶಾದ ರಾಜಧಾನಿ ಯಾರು ಯಾವುದು? ಭುವನೇಶ್ವರ್. ಹಾಗೂ ಒಡಿಶಾದ ಮುಖ್ಯಮಂತ್ರಿ ಯಾರು? ನವೀನ್ ಪಟ್ನಾಯಕ್ರವರು. ಹಾಗೆ ಒಡಿಶಾದ ರಾಜ್ಯಪಾಲರು ಯಾರಪ್ಪ ಅಂದರೆ ಗಣೇಶಿ ಲಾಲ್ರವರು. ಸೊ ಪ್ರತಿ ಸರಿ ಯಾವುದೇ ರಾಜ್ಯದ ಹೆಸರು ಬಂದಾಗಲೂ ಸಹ ಅದರ ಮುಖ್ಯಮಂತ್ರಿ ಯಾವುದು, ಕ್ಯಾಪಿಟಲ್ ಯಾವುದು, ಅದರ ರಾಜ್ಯಪಾಲರು ಯಾರು, ಹಾಗೂ ಅದೇ ರೀತಿ ಅದಕ್ಕೆ ರಿಲೇಟೆಡ್ ಎಲ್ಲ ಏನೆಲ್ಲ ಇನ್ಫಾರ್ಮೇಷನ್ ಇದೆ ಅದನ್ನು ಒಂದ್ಸರಿ ಮೆಮೊರೈಸ್ ಮಾಡ್ಕೊಳ್ಳಿ. ಸೊ ಇದರಿಂದಾಗಿ ಏನಾಗುತ್ತೆ, ನಿಮಗೆ ಎಕ್ಸಾಮ್ನಲ್ಲಿ ಅದೇ ರಿಲೇಟೆಡ್ ಏನು ಕ್ವೆಶನ್ ಕೇಳಿದ್ರು ನಿಮಗೆ ಈಸಿಯಾಗಿ ಜ್ಞಾಪಕ ಬರುತ್ತೆ. ಸೊ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆಗಿದ್ರೆ ರಾಮ್ ಸಿವಿಲ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ ಆದಷ್ಟು, ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.